ನೋಡ್ ದೋಸ್ತ ಕೆಂಪ್ ಬಟನ್ ಮತ್ತ ಸಬ್ಸ್ಕ್ರೈಬ್ ಮಾಡ ಬಾಜು, ಹಂಗೆ ಕಂಟಿನ್ಯೂ ಬರ್ತ ಕಂಟಿನ್ಯೂ ಬರ್ತ ನಮ್ಮೆಲ್ಲ ಹೊಸ ಹೊಸ ವಿಡಿಯೋಸ್ ಬಂದಾಗ ಡೈರೆಕ್ಟ್ ನೋಟಿಫಿಕೇಶನ್ ಬರ್ತಾವ. ನೋಡ್ ದೋಸ್ತ ಕೆಂಪ್ ಬಟನ್ ಮತ್ತ ಸಬ್ಸ್ಕ್ರೈಬ್ ಮಾಡ ಬಾಜು, ಹಂಗೆ ಕಂಟಿನ್ಯೂ ಬರ್ತ ಕಂಟಿನ್ಯೂ ಬರ್ತ ನಮ್ಮೆಲ್ಲ ಹೊಸ ಹೊಸ ವಿಡಿಯೋಸ್ ಬಂದಾಗ ಡೈರೆಕ್ಟ್ ನೋಟಿಫಿಕೇಶನ್ ಬರ್ತಾವ. ನೋಡ್ ದೋಸ್ತ ಕೆಂಪ್ ಬಟನ್ ಮತ್ತ ಸಬ್ಸ್ಕ್ರೈಬ್ ಮಾಡ ಬಾಜು, ಹಂಗೆ ಕಂಟಿನ್ಯೂ ಬರ್ತ ಕಂಟಿನ್ಯೂ ಬರ್ತ ನಮ್ಮೆಲ್ಲ ಹೊಸ ಹೊಸ ವಿಡಿಯೋಸ್ ಬಂದಾಗ ಡೈರೆಕ್ಟ್ ನೋಟಿಫಿಕೇಶನ್ ಬರ್ತಾವ. ಮನೆಗಳನ್ನ ತೊರೆದು ಕೇಂದ್ರದಲ್ಲಿ ಆಶ್ರಯ ಪಡೆಯುತ್ತಿದ್ದಾರೆ. ಗದಗ ಜಿಲ್ಲೆಯಲ್ಲಿ ಹಿಂದೂ ಮುಸ್ಲಿಂ ಎನ್ನದೇ ಭೇದ ಭಾವವಿಲ್ಲದೆ ಗೌರಿ ಗಣೇಶ ಹಬ್ಬವನ್ನ ಆಚರಿಸುತ್ತಿದ್ದಾರೆ. ಶಿವನ ರೂಪವನ್ನ ಹೊಂದಿದ ಗಣೇಶನ ಮೂರ್ತಿ ಹಿಮಾಲಯದ ಪರ್ವತದಲ್ಲಿ ಕುಳಿತಂತೆ ವರ್ಣಮಯ ವಿದ್ಯುತ್ ಅಲಂಕಾರದಿಂದ ಶೃಂಗಾರಗೊಂಡಿದೆ. ಇಲ್ಲಿ ಪ್ರತಿನಿತ್ಯ ವಿಶೇಷ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಪೂಜೆ ನೆರವೇರುವುದು. ಪ್ರತಿನಿತ್ಯ ನೂರಾರು ಭಕ್ತರು ಆಶೀರ್ವಾದವನ್ನ ಪಡೆದು ತಮ್ಮ ಇಷ್ಟಾರ್ಥಗಳನ್ನ ಬೇಡಿಕೊಂಡು ಪ್ರಸಾದ ಪಡೆದುಕೊಂಡು ಹೋಗುತ್ತಾರೆ. ಹತ್ತನೆಯ ದಿನದಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಸಾಧಕರಿಗೆ ಸನ್ಮಾನ ಜರುಗುವುದು. 11 ದಿನಗಳವರೆಗೆ ಇಲ್ಲಿ ಪೂಜೆ ನೆರವೇರಿಸಲಾಗುವುದು. ಕೊನೆಯ ದಿನ ಅನ್ನ ಸಂತರ್ಪಣೆ ಜರುಗುವುದು. ನಂತರ ಗಣಪತಿ ವಿಸರ್ಜನೆ ಕಾರ್ಯ ನಡೆಯಲಿದೆ ಎಂದು ತಿಳಿಸಿದರು. ಶ್ರೀ ಗಜಾನನ ಮಹಾರಾಜ್ ಕಿ. ಅಪ್ಪ ನೀ ಹಿಂಗೋಳ ಕೊಡ. ಸ್ಟಾರ್ಟ್ ಸರ್. ಪ್ರಪ್ರಥಮದಲ್ಲಿ ವಿಘ್ನನಾಶಕ ವಿನಾಯಕನನ್ನ ನಮ್ಮ ಹೃದಯದಲ್ಲಿ ಸ್ಮರಿಸಿಕೊಳ್ಳುತ್ತಾ ಪ್ರತಿ ವರ್ಷದಂತೆ ಈ ವರ್ಷವೂ ಶ್ರೀ ಕಾಲಭೈರವ ಗಜಾನನೋತ್ಸವ ಸಮಿತಿಯಿಂದ ಪೇಟೆ ಗೌರಿಮನೆ ಹತ್ತಿರ ಈ ಒಂದು 4ನೇ ವರ್ಷದ ಗಜಾನನೋತ್ಸವವನ್ನು ಪ್ರತಿಷ್ಠಾಪನೆ ಮಾಡಿ ಪ್ರತಿ ವರ್ಷವೂ ಅನೇಕ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಾ ಅನೇಕ ಸಾಧನೆಗೈದ ಮಹನೀಯರಿಗೆ ಸನ್ಮಾನ ಮಾಡುತ್ತಾ ಅವರಿಗೆ ಒಂದು ಪ್ರೋತ್ಸಾಹವನ್ನು ಕೊಡುತ್ತಾ ಮತ್ತು ಗ್ರಾಮದಲ್ಲಿರ್ತಕ್ಕಂಥ ಎಲ್ಲ ಮಕ್ಕಳಿಗೆ ಅಂದರೆ ಪಾರಿತೋಷಕವನ್ನು ಕೊಟ್ಟು ಮಕ್ಕಳಿಂದ ಮನರಂಜನೆ ಕಾರ್ಯಕ್ರಮ ಹಾಗೂ ವಿವಿಧ ಕಲಾರಂಗದಲ್ಲಿ ಸೇವೆ ಸಲ್ಲಿಸಿದವರಿಗೆ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಪ್ರತಿ ವರ್ಷ ಏರ್ಪಡಿಸುತ್ತಾ ಬಂದಿರೋದು. ಈ ವರ್ಷವೂ ಆ ಒಂದೇ ಅದೇ ಕಾರ್ಯಕ್ರಮವನ್ನು ಸ್ವಲ್ಪ ಅಲ್ಪ ಮಟ್ಟಿಗೆ ನಾವು ಆಚರಿಸ್ತಾ ಇದ್ದೇವೆ. ಯಾಕೆಂದರೆ ಒಂದು ಮಳೆಯ ಅಭಾವದಿಂದ ನೆರೆ ಸಂತ್ರಸ್ತರ ಒಂದು ಸಹಾಯ ಸಹಕಾರ ಮಾಡಬೇಕಂತಿಕೊಂಡು ನಮ್ಮ ಗಜಾನೋತ್ಸವ ಸಮಿತಿಯ ಎಲ್ಲ ಯುವಕರು ಮತ್ತು ಹಿರಿಯರು ಆ ಒಂದು ಕಾರ್ಯಕ್ರಮ ಹಾಕಿಕೊಂಡ್ರೆ ಅಂತಕೊಂಡು ಹೇಳಿದ್ದಕ್ಕೆ ಆ ನೆರೆ ಸಂತ್ರಸ್ತರಿಗೆ ಒಂದು ನಮ್ಮ ಗಜಾನೋತ್ಸವ ಸಮಿತಿಯಿಂದ ಅಲ್ಪ ಸ್ವಲ್ಪ ಒಂದಿಷ್ಟು ಒಂದು ಸಹಾಯವನ್ನು ಮಾಡಲು ಇಚ್ಛಿಸಿದ್ದಾರೆ. ನಂತರ ಪ್ರತಿ ವರ್ಷದಂತೆ ಈ ವರ್ಷವೂ ಒಂದು ವಿಸರ್ಜನೆ ಕಾರ್ಯಕ್ರಮದಲ್ಲಿ ಒಂದು ಅನ್ನಪ್ರಸಾದ ಕಾರ್ಯಕ್ರಮವನ್ನು ಏರ್ಪಡಿಸಲಾಗುವುದು. ಆ ಕಾರ್ಯಕ್ರಮದಲ್ಲಿ ಎಲ್ಲ ನಮ್ಮ ಗ್ರಾಮದ ಸುತ್ತಮುತ್ತಲಿನ ಹಾಗೂ ಗ್ರಾಮದ ಎಲ್ಲ ಸಕಲ ಸದ್ಭಕ್ತರು ಭಾಗವಹಿಸಿ ಮನೆಗಳನ್ನ ತೊರೆದು ಕೇಂದ್ರದಲ್ಲಿ ಆಶ್ರಯ ಪಡೆಯುತ್ತಿದ್ದಾರೆ. ಗದಗ ಜಿಲ್ಲೆಯಲ್ಲಿ ಹಿಂದೂ ಮುಸ್ಲಿಂ ಎನ್ನದೇ ಭೇದ ಭಾವವಿಲ್ಲದೆ ಗೌರಿ ಗಣೇಶ ಹಬ್ಬವನ್ನ ಆಚರಿಸುತ್ತಿದ್ದಾರೆ. ಶಿವನ ರೂಪವನ್ನ ಹೊಂದಿದ ಗಣೇಶನ ಮೂರ್ತಿ ಹಿಮಾಲಯದ ಪರ್ವತದಲ್ಲಿ ಕುಳಿತಂತೆ ವರ್ಣಮಯ ವಿದ್ಯುತ್ ಅಲಂಕಾರದಿಂದ ಶೃಂಗಾರಗೊಂಡಿದೆ. ಇಲ್ಲಿ ಪ್ರತಿನಿತ್ಯ ವಿಶೇಷ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಪೂಜೆ ನೆರವೇರುವುದು. ಪ್ರತಿನಿತ್ಯ ನೂರಾರು ಭಕ್ತರು ಆಶೀರ್ವಾದವನ್ನ ಪಡೆದು ತಮ್ಮ ಇಷ್ಟಾರ್ಥಗಳನ್ನ ಬೇಡಿಕೊಂಡು ಪ್ರಸಾದ ಪಡೆದುಕೊಂಡು ಹೋಗುತ್ತಾರೆ. ಹತ್ತನೆಯ ದಿನದಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಸಾಧಕರಿಗೆ ಸನ್ಮಾನ ಜರುಗುವುದು. 11 ದಿನಗಳವರೆಗೆ ಇಲ್ಲಿ ಪೂಜೆ ನೆರವೇರಿಸಲಾಗುವುದು. ಕೊನೆಯ ದಿನ ಅನ್ನ ಸಂತರ್ಪಣೆ ಜರುಗುವುದು. ನಂತರ ಗಣಪತಿ ವಿಸರ್ಜನೆ ಕಾರ್ಯ ನಡೆಯಲಿದೆ ಎಂದು ತಿಳಿಸಿದರು. ಶ್ರೀ ಗಜಾನನ ಮಹಾರಾಜ್ ಕಿ. ಅಪ್ಪ ನೀ ಹಿಂಗೋಳ ಕೊಡ ಕೊಡ. ಸ್ಟಾರ್ಟ್ ಸರ್. ಪ್ರಪ್ರಥಮದಲ್ಲಿ ವಿಘ್ನನಾಶಕ ವಿನಾಯಕನನ್ನು ನಮ್ಮ ಹೃದಯದಲ್ಲಿ ಸ್ಮರಿಸಿಕೊಳ್ಳುತ್ತಾ ಪ್ರತಿ ವರ್ಷದಂತೆ ಈ ವರ್ಷವೂ ಶ್ರೀ ಕಾಲಭೈರವ ಗಜಾನನೋತ್ಸವ ಸಮಿತಿಯಿಂದ ಪೇಟೆ ಗೌರಿಮನೆ ಹತ್ತಿರ ಈ ಒಂದು 4ನೇ ವರ್ಷದ ಗಜಾನನೋತ್ಸವವನ್ನು ಪ್ರತಿಷ್ಠಾಪನೆ ಮಾಡಿ ಪ್ರತಿ ವರ್ಷವೂ ಅನೇಕ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಾ ಅನೇಕ ಸಾಧನೆಗೈದ ಮಹನೀಯರಿಗೆ ಸನ್ಮಾನ ಮಾಡುತ್ತಾ ಅವರಿಗೆ ಒಂದು ಪ್ರೋತ್ಸಾಹವನ್ನು ಕೊಡುತ್ತಾ ಮತ್ತು ಗ್ರಾಮದಲ್ಲಿರ್ತಕ್ಕಂಥ ಎಲ್ಲ ಮಕ್ಕಳಿಗೆ ಅಂದರೆ ಪಾರಿತೋಷಕವನ್ನು ಕೊಟ್ಟು ಮಕ್ಕಳಿಂದ ಮನರಂಜನೆ ಕಾರ್ಯಕ್ರಮ ಹಾಗೂ ವಿವಿಧ
ಕಲಾರಂಗದಲ್ಲಿ ಸೇವೆ ಸಲ್ಲಿಸಿದವರಿಗೆ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಪ್ರತಿ ವರ್ಷ ಏರ್ಪಡಿಸುತ್ತಾ ಬಂದಿರೋದು. ಈ ವರ್ಷವೂ ಆ ಒಂದೇ ಅದೇ ಕಾರ್ಯಕ್ರಮವನ್ನು ಸ್ವಲ್ಪ ಅಲ್ಪ ಮಟ್ಟಿಗೆ ನಾವು ಆಚರಿಸ್ತಾ ಇದ್ದೇವೆ. ಯಾಕಂದರೆ ಒಂದು ಮಳೆಯ ಅಭಾವದಿಂದ ನೆರೆ ಸಂತ್ರಸ್ತರ ಒಂದು ಸಹಾಯ ಸಹಕಾರ ಮಾಡಬೇಕಂತಿಕೊಂಡು ನಮ್ಮ ಗಜಾನ ಮಹೋತ್ಸವ ಸಮಿತಿಯ ಎಲ್ಲ ಯುವಕರು ಮತ್ತು ಹಿರಿಯರು ಆ ಒಂದು ಕಾರ್ಯಕ್ರಮ ಹಾಕಿಕೊಂಡ್ರಿ ಅಂತಕೊಂಡು ಹೇಳಿದ್ದಕ್ಕೆ ಆ ನೆರೆ ಸಂತ್ರಸ್ತರಿಗೆ ಒಂದು ನಮ್ಮ ಗಜಾನ ಸಮಿತಿಯಿಂದ ಅಲ್ಪ ಸ್ವಲ್ಪ ಒಂದಿಷ್ಟು ಒಂದು ಸಹಾಯವನ್ನು ಮಾಡಲು ಇಚ್ಛಿಸಿದ್ದಾರೆ. ನಂತರ ಪ್ರತಿ ವರ್ಷದಂತೆ ಈ ವರ್ಷವೂ ಒಂದು ವಿಸರ್ಜನೆ ಕಾರ್ಯಕ್ರಮದಲ್ಲಿ ಒಂದು ಅನ್ನಪ್ರಸಾದ ಕಾರ್ಯಕ್ರಮವನ್ನು ಏರ್ಪಡಿಸಲಾಗುವುದು. ಆ ಕಾರ್ಯಕ್ರಮದಲ್ಲಿ ಎಲ್ಲ ನಮ್ಮ ಗ್ರಾಮದ ಸುತ್ತಮುತ್ತಲ ಹಾಗೂ ಗ್ರಾಮದ ಎಲ್ಲ ಸಕಲ ಸದ್ಭಕ್ತರು ಭಾಗವಹಿಸಿ ಮನೆಗಳಿಂದ ತೊರೆದು ಕೇಂದ್ರದಲ್ಲಿ ಆಶ್ರಯ ಪಡೆಯುತ್ತಿದ್ದಾರೆ. ಗದಗ ಜಿಲ್ಲೆಯಲ್ಲಿ ಹಿಂದೂ ಮುಸ್ಲಿಂ ಎನ್ನದೇ ಭೇದ ಭಾವವಿಲ್ಲದೆ ಗೌರಿ ಗಣೇಶ ಹಬ್ಬವನ್ನು ಆಚರಿಸುತ್ತಿದ್ದಾರೆ. ಶಿವನ ರೂಪವನ್ನ ಹೊಂದಿದ ಗಣೇಶನ ಮೂರ್ತಿ ಹಿಮಾಲಯದ ಪರ್ವತದಲ್ಲಿ ಕುಳಿತಂತೆ ವರ್ಣಮಯ ವಿದ್ಯುತ್ ಅಲಂಕಾರದಿಂದ ಶೃಂಗಾರಗೊಂಡಿದೆ. ಇಲ್ಲಿ ಪ್ರತಿನಿತ್ಯ ವಿಶೇಷ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಪೂಜೆ ನೆರವೇರುವುದು. ಪ್ರತಿನಿತ್ಯ ನೂರಾರು ಭಕ್ತರು ಆಶೀರ್ವಾದವನ್ನ ಪಡೆದು ತಮ್ಮ ಇಷ್ಟಾರ್ಥಗಳನ್ನ ಬೇಡಿಕೊಂಡು ಪ್ರಸಾದ ಪಡೆದುಕೊಂಡು ಹೋಗುತ್ತಾರೆ. ಹತ್ತನೆಯ ದಿನದಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಸಾಧಕರಿಗೆ ಸನ್ಮಾನ ಜರುಗುವುದು. 11 ದಿನಗಳವರೆಗೆ ಇಲ್ಲಿ ಪೂಜೆ ನೆರವೇರಿಸಲಾಗುವುದು. ಕೊನೆಯ ದಿನ ಅನ್ನ ಸಂತರ್ಪಣೆ ಜರುಗುವುದು. ನಂತರ ಗಣಪತಿ ವಿಸರ್ಜನೆ ಕಾರ್ಯ ನಡೆಯಲಿದೆ ಎಂದು ತಿಳಿಸಿದರು. ಶ್ರೀ ಗಜಾನನ ಮಹಾರಾಜ್ ಕೀ ಅಪ್ಪೆ ನೀ ಹಿಂಗೋಳೆ ಕೊಡ ಸ್ಟಾರ್ಟ್ ಸರ್. ಪ್ರಪ್ರಥಮದಲ್ಲಿ ವಿಘ್ನನಾಶಕ ವಿನಾಯಕನನ್ನ ನಮ್ಮ ಹೃದಯದಲ್ಲಿ ಸ್ಮರಿಸಿಕೊಳ್ಳುತ್ತಾ ಪ್ರತಿ ವರ್ಷದಂತೆ ಈ ವರ್ಷವೂ ಶ್ರೀ ಕಾಲಭೈರವ ಗಜಾನನೋತ್ಸವ ಸಮಿತಿಯಿಂದ ಪೇಟೆ ಗೌರಿಮನೆ ಹತ್ತಿರ ಈ ಒಂದು 4ನೇ ವರ್ಷದ ಗಜಾನನೋತ್ಸವವನ್ನು ಪ್ರತಿಷ್ಠಾಪನೆ ಮಾಡಿ ಪ್ರತಿ ವರ್ಷವೂ ಅನೇಕ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಾ ಅನೇಕ ಸಾಧನೆಗೈದ ಮಹನೀಯರಿಗೆ ಸನ್ಮಾನ ಮಾಡುತ್ತಾ ಅವರಿಗೆ ಒಂದು ಪ್ರೋತ್ಸಾಹವನ್ನು ಕೊಡುತ್ತಾ ಮತ್ತು ಗ್ರಾಮದಲ್ಲಿರ್ತಕ್ಕಂಥ ಎಲ್ಲ ಮಕ್ಕಳಿಗೆ ಅಂದರೆ ಪಾರಿತೋಷಕವನ್ನು ಕೊಟ್ಟು ಮಕ್ಕಳಿಂದ ಮನರಂಜನೆ ಕಾರ್ಯಕ್ರಮ ಹಾಗೂ ವಿವಿಧ ಕಲಾರಂಗದಲ್ಲಿ ಸೇವೆ ಸಲ್ಲಿಸಿದವರಿಗೆ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಪ್ರತಿ ವರ್ಷ ಏರ್ಪಡಿಸುತ್ತಾ ಬಂದಿರೋದು. ಈ ವರ್ಷವೂ ಆ ಒಂದೇ ಅದೇ ಕಾರ್ಯಕ್ರಮವನ್ನು ಸ್ವಲ್ಪ ಅಲ್ಪ ಮಟ್ಟಿಗೆ ನಾವು ಆಚರಿಸ್ತಾ ಇದ್ದೇವೆ. ಯಾಕಂದರೆ ಒಂದು ಮಳೆಯ ಅಭಾವದಿಂದ ನೆರೆ ಸಂತ್ರಸ್ತರ ಒಂದು ಸಹಾಯ ಸಹಕಾರ ಮಾಡಬೇಕಂತಿಕೊಂಡು ನಮ್ಮ ಗಜಾನ ಮಹೋತ್ಸವ ಸಮಿತಿಯ ಎಲ್ಲ ಯುವಕರು ಮತ್ತು ಹಿರಿಯರು ಆ ಒಂದು ಕಾರ್ಯಕ್ರಮ ಹಾಕಿಕೊಂಡ್ರಿ ಅಂತಕೊಂಡು ಹೇಳಿದ್ದಕ್ಕೆ ಆ ನೆರೆ ಸಂತ್ರಸ್ತರಿಗೆ ಒಂದು ನಮ್ಮ ಗಜಾನ ಸಮಿತಿಯಿಂದ ಅಲ್ಪ ಸ್ವಲ್ಪ ಒಂದಿಷ್ಟು ಒಂದು ಸಹಾಯವನ್ನು ಮಾಡಲು ಇಚ್ಛಿಸಿದ್ದಾರೆ. ನಂತರ ಪ್ರತಿ ವರ್ಷದಂತೆ ಈ ವರ್ಷವೂ ಒಂದು ವಿಸರ್ಜನೆ ಕಾರ್ಯಕ್ರಮದಲ್ಲಿ ಒಂದು ಅನ್ನಪ್ರಸಾದ ಕಾರ್ಯಕ್ರಮವನ್ನು ಏರ್ಪಡಿಸಲಾಗುವುದು. ಆ ಕಾರ್ಯಕ್ರಮದಲ್ಲಿ ಎಲ್ಲ ನಮ್ಮ ಗ್ರಾಮದ ಸುತ್ತಮುತ್ತಲ ಹಾಗೂ ಗ್ರಾಮದ ಎಲ್ಲ ಸಕಲ ಸದ್ಭಕ್ತರು ಭಾಗವಹಿಸಿ